ಸರ್ಕಾರ ನಮ್ಮ ಲಾಕ್ಡೌನ್ ಆದಾಗಿಂದ ಕೂಡ ಅದು ಕನ್ನಡ ಚಲನಚಿತ್ರದ ಎಲ್ಲಾ ವಿಭಾಗಗಳಿಗೆ ಅದು ಕಾರ್ಮಿಕ ವಿಭಾಗ ಆಗಿರಬಹುದು ಕಲಾವಿದರ ವಿಭಾಗ ಆಗಿರಬಹುದು ಪೋಷಕ ಕಲಾವಿದರ ವಿಭಾಗ ಆಗಿರಬಹುದು ಎಲ್ಲರಿಗೂ ಕೂಡ ಅದರಲ್ಲಿ ರೇಷನ್ ಕೊಡೋದಾಗಿರಬಹುದು ಮತ್ತೆ ಬಿವೈ ರಾಘವೇಂದ್ರ ವಿಜೇಂದ್ರ ಅವರು ಅವರ ಸ್ನೇಹಿತರ ಸೇರಿ ನಮಗೆ ಇದನ್ನ ಕೂಪನ್ ಗಳನ್ನು 3000 ರೂಪಾಯಿ ವರ್ತಷ್ಟು ಕೂಪನ್ ಗಳನ್ನು ರಿಲಯನ್ಸ್ ಮಾರ್ಟ್ನಲ್ಲಿ ತಗೊಳ್ಳುವಂತ ರೇಷನ್ ತಗೊಳ್ಳುವಂತದ್ದು ಅವರು ಕೊಡಿಸೋದಂತಾಗಲಿ ಅಥವಾ ನಮ್ಮ ಗೋಪಾಲಯ್ಯನವರಾಗಲಿ ನಮ್ಮ ಬಿಸಿ ಪಾಟೀಲ್ರವರಾಗಲಿ ಇವತ್ತು ಸುಮಲತಾ ಅಂಬರೀಶ್ ಅವರು ಇಲ್ಲಿ ಕರೆದು ಕಲಾವಿದರ ಸಂಘದಲ್ಲಿ ಈ ತರ ಕಲಾವಿದರಿಗೆ ರೇಷನ್ ಕೊಡೋದಾಗಲಿ ಇವೆಲ್ಲವನ್ನೂ ತಡೆದುಕೊಂಡು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ಆಯಾ ಮಂತ್ರಿಗಳಿಗೆ ಮತ್ತೆ ಈ ಅಕಾಡೆಮಿ ಅಂತ ಅವರು ಲಿಸ್ಟ್ ಮಾಡಿದ್ರು ಯಾರ್ಯಾರಿಗೆ ಕೊಡಬೇಕು ಅಂತ ಅವರಿಗೆ ರಾಕ್ಲೇನ್ ವೆಂಕಟೇಶ್ ಅವರಿಗೆ ದೊಡ್ಡಣ್ಣರವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾತ್ರ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನೀವು ಚಿತ್ರರಂಗದಿಂದ ರಾಜಕೀಯಕ್ಕೂ ಪ್ರತಿನಿಧಿಯಾಗಿರೋದ್ರಿಂದ ಇವತ್ತೊಂದು ವಿಶೇಷ ಪ್ಯಾಕೇಜ್ ಸರ್ಕಾರ ಕೊಡ್ತು ಮುಂದಿನ ದಿನಗಳಲ್ಲಿ ಈ ಪ್ಯಾಕೇಜ್ ಅಲ್ಲಿ ಚಿತ್ರರಂಗದ ಯಾವುದೇ ಈಗಾಗಲೇ ಹಲವಾರು ಸಹಾಯ ಹಸ್ತಗಳನ್ನು ಚಾಚಿದ್ದಾರೆ ಚಿತ್ರರಂಗಕ್ಕೋಸ್ಕರ ನಿರ್ಮಾಪಕರಿಗೆ ಚಿತ್ರ ನಿರ್ಮಾಪಕರಿಗೆ ಯಾಕಂದ್ರೆ ಅವರು ತೊಂದರೆಯಲ್ಲಿ ಇರೋದ್ರಿಂದ ಸರ್ ಚಲನಚಿತ್ರಗಳು ರಿಲೀಸ್ ಆಗದೆ ಇರೋದ್ರಿಂದ ಅವರು ತೊಂದರೆಯಲ್ಲಿ ಇರೋದ್ರಿಂದ ನಿರ್ಮಾಪಕರಿಗೆ ಮತ್ತೆ ವಿತರಕರಿಗೆ ಮತ್ತೆ ಪ್ರದರ್ಶಕರಿಗೆ ಯಾವುದಾದರೂ ಚಿತ್ರರಂಗಕ್ಕೋಸ್ಕರ ಅಂದ್ರೆ ಚೇಂಬರ್ಗೆ ಏನಾದರೂ ನಮ್ಮ ಸರ್ಕಾರದಿಂದ ಏನಾದರೂ ಒಳ್ಳೆಯ ಸಹಾಯ ಹಸ್ತ ಆಗಬಹುದು ಅನ್ನೋ ಭಾವನೆ ಯಾಕಂದ್ರೆ ವಾಣಿಜ್ಯ ಮಂಡಳಿ ಅಂತ ತಕ್ಷಣ ಅದಕ್ಕೆ ವಾಣಿಜ್ಯ ಮಂಡಳಿಗೆ ನಾವು ಸಹಾಯ ಹಸ್ತ ಇದು ಮಾಡಿದ್ರೇನೆ ನಮ್ಮ ಚಿತ್ರರಂಗಕ್ಕೆ ನಿಲ್ಲೋಕೆ ಸಾಧ್ಯ ಆದ್ದರಿಂದ ವಾಣಿಜ್ಯ ಮಂಡಳಿಗೆ ಸರ್ಕಾರ ಸಹಾಯ ಹಸ್ತ ನೀಡುತ್ತೆ ಅಂತ ನಾನು ಭಾವಿಸಿದೆ